ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮಸ್ಕಾರ. ಸೊ ನಾವಿಲ್ಲಿ ನೋಡಬಹುದು, ಇದು ಸಹ ಚೆನ್ನಾಗಿ ಬೆಳೆದು ನಿಂತಿರುವಂತಹ ಒಂದು ಶ್ರೀಗಂಧ ಮರ. ಶ್ರೀಗಂಧ ಮರದಲ್ಲಿ ಸಹ ನಾವು ತಿನ್ನುವಂತಹ ಪದಾರ್ಥಗಳನ್ನು ಪಡಿಬಹುದು. ಶ್ರೀಗಂಧ ಮರದಲ್ಲಿ ಅದು ಯಾವುದಂದರೆ ಹಣ್ಣು ನೋಡ್ರಲ್ಲಿ. ಇದು ಇವಾಗಲೇ ಮೊಗ್ಗಾಗ್ತಿರುವಂತಹ ಶ್ರೀಗಂಧದ ಮೊಗ್ಗು ಇದು. ಸೊ ಇದು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಹೂವು ಇಲ್ಲಿ ನೋಡಬಹುದು ನೀವೆಲ್ಲ. ಇಲ್ಲಿ ನೋಡಲಿ ಎಷ್ಟು ಚಿಕ್ಕದಾಗಿರುತ್ತೆ ಇದು. ಈ ಹೂವು ತುಂಬ ನೋಡೋಕ್ಕೂ ಸಹ ತುಂಬ ಸುಂದರವಾಗಿರುತ್ತೆ. ಸೊ ಈ ಹೂಗಳೆಲ್ಲ ಸೇರಿ ಪರಾಗಸ್ಪರ್ಶ ಕಂಪ್ಲೀಟ್ ಆದಮೇಲೆ ನೋಡ್ರಲ್ಲಿ ಈ ರೀತಿ ಆಗುತ್ತೆ ಕಾಯಿಗೆ. ಸೊ ಇದು ಹಸಿ ಕಾಯಿ, ಹಸಿರು ಕಲರ್ ಇರೋದು. ಇದು ಹಣ್ಣಾಗೋಕ್ಕೆ ಪ್ರಾರಂಭ ಆಗಿದೆ, ರೆಡ್ ಕಲರ್ ಆಗುತ್ತೆ ನೋಡಿ, ಕೆಂಪು ಬಣ್ಣ ಬರುತ್ತಿದ್ದು. ಸೊ ಅದಾದಮೇಲೆ ಬರುವಂಥದ್ದೇ ಸೊ ಈ ರೀತಿ ಇನ್ನೊಂದು ಡಾರ್ಕ್ ರೆಡ್ ಬರುತ್ತೆ ನೋಡಿ. ಸೊ ಅದಾದಮೇಲೆ ತುಂಬ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಸೊ ಈ ಕಪ್ಪು ಬಣ್ಣದ ಹಣ್ಣನ್ನು ನಾವು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಕೆಲವು ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಹಣ್ಣಿನ ಪಲ್ಪ್ ಇಸ್ ಆನ್ ಆ್ಯಂಟಿ ಏಜಿಂಗ್ ಏಜೆಂಟ್. ಅಂದರೆ ನಮ್ಮನೆಯಲ್ಲಿ ಸಾಯುವಂಥ ಜೀವಕಣಗಳನ್ನು ಕಮ್ಮಿ ಮಾಡುತ್ತೆ. ಅಂದರೆ ನಾವು ವಯಸ್ಸಾಗ್ತಾ ಆಗ್ತಾ ಇದ್ದ ಸಮ ಜೀವಕಣಗಳು ಸತ್ತು ಹೋಗ್ತಾ ಇರುತ್ತಲ್ಲ, ಅದನ್ನು ಕಮ್ಮಿ ಮಾಡುತ್ತೆ. ಸೊ ನಾವು ಶ್ರೀಗಂಧದ ಮರದಲ್ಲಿ ಗಂಧ ತೆಗೆಯೋದ್ರೂ ಸಹ ಅದರ ಜೊತೆಗೂ ಸಹ ನಾವು ಹಣ್ಣುಗಳನ್ನು ಸಹ ಪಡಿಬೋದು. ಸೊ ಈ ಇದರೊಳಗೆ ಇನ್ನೊಂದು ತಿರುಳು ಇರುತ್ತದೆ, ತಿರುಳು. ನಾವು ಯಾಕೆ ಮ್ಯಾಕಡೋಮಿಯಾ, ಗೋಡಂಬಿ, ಅದರಲ್ಲಿ ನೋಡ್ತೀವಲ್ಲ ಬಾದಾಮಿಗಳೆಲ್ಲ, ಪಿಸ್ತಾ, ಅದು ಇದರೊಳಗೆ ಸಹ ತಿರುಳು ಇರುತ್ತೆ. ಅದು ಸಹ ತುಂಬ ರುಚಿಕರವಾಗಿರುತ್ತೆ. ಸೊ ಅದನ್ನು ನಾನು ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ. ಈಗ ಈ ಹಣ್ಣುಗಳೆಲ್ಲ ಒಣಗೋಗಿ ಈ ಬೀಜ ಒಣಗದ ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ. ಬೀಜನೂ ಸಹ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತವೆಲ್ಲ, ಚಿಕ್ಕ ಗೋಳಿಗಳ ಥರ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಶ್ರೀಗಂಧದ ಹಣ್ಣು ತುಂಬ ವಿರಳ ಸಿಗಲ್ಲ ಯಾಕಂದರೆ. ಸೊ ಕಾರಣಗಳಿಂದ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೆಲ್ಲಾದರೂ ಸಿಕ್ಕ ಅಂತಹ ಅವಕಾಶಗಳನ್ನು ಬಳಸಿಕೊಂಡು ಆ ಹಣ್ಣನ್ನು ತಿನ್ನಿ. ಏನೂ ಆಗಲ್ಲ, ತುಂಬ ರುಚಿಯಾಗಿರುತ್ತೆ, ಸ್ವೀಟ್ ಆಗಿರುತ್ತೆ, ಹುಳಿ ಇರೋದಿಲ್ಲ, ಕಹಿ ಇರೋದಿಲ್ಲ, ತುಂಬ ಸಿಹಿಯಾಗಿರುತ್ತೆ. ಈ ರೀತಿ ಹೇಳ್ತಾ ಸೊ ನಮಸ್ಕಾರ. ಈ ವಿಡಿಯೋನ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಹಂಚಿ ಶ್ರೀಗಂಧದ ಹಣ್ಣನ್ನು ತಿನ್ನಲು ಪ್ರೇರೇಪಿಸಿ. ಥ್ಯಾಂಕ್ ಯು.